ಮತ್ತೊಮ್ಮೆ ದೇವರ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಒಂದು ಕಡೆ ಐಟಿ ಸಂಕಷ್ಟ, ಮತ್ತೊಂದು ಕಡೆ ಬೆಳಗಾವಿ ಸಂಘರ್ಷ. ಸಂಕಷ್ಟ ಎದುರಾದಾಗಲೆಲ್ಲ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ ಡಿಕೆ ಶಿವಕುಮಾರ್. ಈಗ ಒಂದ್ ಕಡೆ ಐಟಿ ಸಂಕಷ್ಟ ಇದೆ, ಮತ್ತೊಂದು ಕಡೆ ಬೆಳಗಾವಿ ಸಂಘರ್ಷ ಅವರಿಗೆ ಎದುರಾಗಿದೆ. ಹಾಗಾಗಿ ಸಂಕಷ್ಟ ಬಂದಿರೋದ್ರಿಂದ ಮತ್ತೊಮ್ಮೆ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ನೀಡಿದಾಗಲೆಲ್ಲ ಸಮಸ್ಯೆಗೆ ಪರಿಹಾರವನ್ನ ಡಿಕೆ ಶಿ ಅವರು ಕಂಡುಕೊಂಡಿದ್ದಾರೆ. ಇವತ್ತು ಮುಂಜಾನೆ ನೊಣವಿನ ಕೆರೆಯತ್ತ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಎಲ್ಲಾ ತಲೆನೋವಿನಿಂದ ಮುಕ್ತಿ ಕಂಡುಕೊಳ್ಳೋದಕ್ಕೆ ದೇವರ ಮೊರೆಗೆ ಈಗ ಅವರು ಹೋಗಿರೋದು. ಮುಂಜಾನೆ ಹೋಗಿದ್ದಾರೆ. ಇನ್ನು ಗೌರಿ ಹಬ್ಬದ ವಿಶೇಷ ಹಿನ್ನೆಲೆಯಲ್ಲಿ ಪೂಜೆಗೂ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ತೆರಳಿರೋದು. ತಿಪ್ಟೂರಿನಲ್ಲಿದೆ ನೊಣವಿನಕೆರೆ ಮಠ. ನೊಣವಿನಕೆರೆಯಲ್ಲಿರುವಂತಹ ಅಜ್ಜಯ್ಯನ ಮಠಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ಗೌರಿ ಹಬ್ಬ ಬೇರೆ, ಇನ್ನೊಂದು ಕಡೆ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಒಂದು ಕಡೆ ಐಟಿ ಸಂಕಷ್ಟ, ಇನ್ನೊಂದು ಕಡೆ ಬೆಳಗಾವಿ ಸಂಘರ್ಷ ಕೂಡ ಎದುರಾಗಿರೋದ್ರಿಂದ ಈಗ ಸಂಕಷ್ಟದಿಂದ ಪಾರು ಮಾಡುವಂತ ದೇವರ ಮೊರೆ ಹೋಗಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಈ ಭೇಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಹೆಬ್ಬಾರ್, ಪ್ರತಿ ಬಾರಿ ಸಂಕಷ್ಟ ಬಂದಾಗಲೆಲ್ಲ ರೀಸೆಂಟ್ ಆಗಿ ಐಟಿ ದಾಳಿ ಆದಾಗಲೂ ಕೂಡ ನೊಡವಿನಕೆರೆ ಮಠಕ್ಕೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು, ಅಲ್ಲಿ ಪರಿಹಾರವನ್ನು ಕಂಡುಕೊಂಡು ಬಂದಿದ್ರು. ಬಟ್ ಇವಾಗ ಎರಡೆರಡು ಸಂಕಷ್ಟ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಯಾವ ರೀತಿ ಪಾರಾಗಬೇಕು ಅಂತ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾರೆ. ಏನಾಯ್ತು ಇವತ್ತು ಅಲ್ಲಿ ಚಟುವಟಿಕೆ? ಶಮಿತಾ, ಖಂಡಿತವಾಗ್ಲೂ ಸಹಿತ ರಾಜ್ಯ ರಾಜಕೀಯದಲ್ಲಿ, ಕಾಂಗ್ರೆಸ್ ರಾಜಕೀಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಸಂಕಷ್ಟ ಎದುರಾದಂಥ ಸಂದರ್ಭದಲ್ಲಿ ಅದನ್ನು ನಿಭಾಯಿಸುವಂಥ ಬಹಳ ಮಹತ್ತರ ಸ್ಥಾನದಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಇರ್ತಿದ್ರು ಯಾವಾಗಲೂ ಸಹಿತ. ಇತ್ತೀಚಿನ ದಿನಗಳಲ್ಲಂತೂ ಅತಿ ಹೆಚ್ಚಾಗಿ ಪಕ್ಷಕ್ಕೆ ಸವಾಲಿನ ಸಂದರ್ಭ ಬಂತು ಅಂದರೆ ಅದನ್ನು ನಿಭಾಯಿಸುವಂತಹ ಮಹತ್ತರ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ವಹಿಸಿಕೊಳ್ತಾ ಇದ್ರು. ಆದರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಯಲ್ಲಿ ನೇರ ಆರೋಪಕ್ಕೆ ಗುರಿಯಾಗ್ತಾ ಇರೋದು ಸಚಿವ ಡಿ ಕೆ ಶಿವಕುಮಾರ್. ಈ ಕಾರಣಕ್ಕಾಗಿ ಅವರಿಗೆ ದೊಡ್ಡ ತಲೆನೋವಾಗಿದೆ. ಅವರ ವರ್ಚಸ್ಸು ಕೂಡ ಇದರಿಂದ ಕುಂದುವಂಥ ಸಾಧ್ಯತೆ ಇರುತ್ತೆ. ಹೈಕಮಾಂಡ್ ಮಟ್ಟದಲ್ಲೂ ಸಹಿತ ಅವರ ಮೇಲೆ ಇರುವಂಥ ಒಪಿನಿಯನ್ನಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಎಲ್ಲ ಸಮಸ್ಯೆ, ಒಂದು ಕಡೆಯಲ್ಲಿ ಐಟಿ ಸಮಸ್ಯೆ ಕೂಡ ಎದುರಾಗಿದೆ. ಈ ಕಾರಣಕ್ಕಾಗಿ ಎಲ್ಲ ತಲೆನೋವಿನಿಂದ ಪಾರ್ ಮಾಡಪ್ಪ ಅಂತೇಳಿ ದೇವರ ಮೊರೆಯನ್ನು ಹೋಗೋದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಹಿಂದಿನಿಂದಲೂ ಸಹಿತ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಏನೇ ಸಮಸ್ಯೆ ಎದುರಾಗಲೂ ಆದಾಗಲೂ ಸಹಿತ ಅಜ್ಜಯ್ಯನ ಮಠಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಪೂಜೆ ಪುನಸ್ಕಾರವನ್ನು ಮಾಡಿ ಬರ್ತಾರೆ. ಇವತ್ತು ಕೂಡ ಬೆಳಿಗ್ಗೆ ತೆರಳಿದ್ದಾರೆ ಎಲ್ಲ ಸಮಸ್ಯೆಯಿಂದ ಪಾರ್ ಮಾಡಪ್ಪ ಅಂತೇಳಿ. ಯಾಕಂದರೆ ಎರಡೆರಡು ಸಮಸ್ಯೆಗೆ ಏಕಕಾಲದಲ್ಲಿ ಎದುರಾಗಿದೆ. ಒಂದು ಕಡೆಯಲ್ಲಿ ಕಾನೂನು ತೊಡಕಿದೆ, ಇನ್ನೊಂದು ಕಡೆಯಲ್ಲಿ ಪಕ್ಷದ ಸಮಸ್ಯೆ. ಈ ಎರಡೂ ಸಮಸ್ಯೆಯಿಂದ ಪಾರ್ ಮಾಡಿ ಮುಂದೆ ಒಳ್ಳೆ ಅವಕಾಶ ಕೊಡಪ್ಪ ತಮಗೆ ಅವರ ಸರ್ಕಾರದಲ್ಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಳೋದಕ್ಕೋಸ್ಕರ ಬೆಳಿಗ್ಗೆ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ. ನೊಣವಿನಕೆರೆಯಲ್ಲಿರುವಂಥ ಮಠ, ಅಲ್ಲಿ ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ನಂತರದಲ್ಲಿ ಬಹುಶಃ ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರಿಗೆ ಬರಲಿಕ್ಕಿದ್ದಾರೆ. ಬಂದ ನಂತರದಲ್ಲಿ ಮತ್ತೆ ಇಲ್ಲಿನ ಪ್ರಸ್ತುತ ರಾಜಕೀಯ ವಿಚಾರವಾಗಿ ಕೆಲವರ ಪ್ರಮುಖರ ಜೊತೆಯಲ್ಲಿ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಆದರೆ ಸಚಿವ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿರುವಂಥ ಹಿನ್ನೆಲೆಯನ್ನು ನೋಡಿದರೆ ಅವರಿಗೆ ಈ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಅವರು ದೇವರ ಮರೆಯನ್ನೇ ಹೋಗಬೇಕಂತ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಜಾರಕಿಹೊಳಿ ಬ್ರದರ್ಸ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಬೆಳಗಾವಿ ಭಾಗದಲ್ಲಿ. ಅವರನ್ನು ಎದುರಾಕೊಂಡು ರಾಜಕೀಯ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿಬರ್ತಾ ಇದೆ. ಈ ವಿಚಾರವಾಗಿ ನೇರವಾಗಿ ಸತೀಶ್ ಜಾರಕಿಹೊಳಿ ಸಹಿತ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಈ ರೀತಿ ನಡ್ಕೊಳ್ತಾ ಇದ್ರೆ ಉತ್ತಮ ಅನ್ನುವಂಥ ಮತ್ತು ನೇರವಾದಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ನೇರವಾಗಿ ಆರೋಪಕ್ಕೆ ಸಿಲುಕಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸಮಸ್ಯೆಯಿಂದ ಪಾರಾಗಬೇಕು, ಇನ್ನೊಂದು ಕಡೆಯಲ್ಲಿ ಐಟಿ ಸಮಸ್ಯೆಯಿಂದನೂ ಕೂಡ ಪಾರಾಗಬೇಕು. ಹೈಕಮಾಂಡ್ ಮಟ್ಟದಲ್ಲಿ ತನಗೆ ಮೊದಲು ಯಾವ ರೀತಿಯ ವರ್ಚಸ್ಸಿತ್ತು ಆ ವರ್ಚಸ್ಸು ಪುನಃ ದಕ್ಕುವಂತಾಗಲಿ ಅಂತೇಳಿ ದೇವರಲ್ಲಿ ಕೇಳಿಕೊಳ್ಳೋದಕ್ಕೋಸ್ಕರ ಹೋಗಿದ್ದಾರೆ. ಬಹುಶಃ ಇನ್ನೊಂದು ಗಂಟೆಯಲ್ಲಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.